ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಅಪ್ಡೇಟ್ ಲಭ್ಯವಾಗಿದೆ ಇಲ್ಲಿ. ಸೊ ಈ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಂಥ ಏನು ಇಲ್ಲಿ ಹೇಳಿಕೆ ಬಂದಿರುವಂಥದ್ದು ಇದೆಲ್ಲವನ್ನು ಕೂಡ ಸೊ ಎಜುಕೇಷನ್ ಮಿನಿಸ್ಟ್ರಿ ಕೊಟ್ಟಿರತಕ್ಕಂಥ ಹೇಳಿಕೆಗಳು. ಸೊ ದಯಮಾಡಿ ಒಂದು 10 ನಿಮಿಷ ಈ ಒಂದು ವೀಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಅಂತ ಹೇಳ್ತಾ ಸೊ ಮುಗಿಸ್ಬಿಡ್ತೀನಿ. ಇದು ಯಾವುದೋ ಹಳೆ ವೀಡಿಯೋ ಅಂತ ಭಾವಿಸ್ಕೊಳ್ಬೇಡಿ. ಆ್ಯಂಡ್ ಫಸ್ಟ್ಲಿ ಡೇಟ್ ಅಬ್ಸರ್ವ್ ಮಾಡಿಬಿಡಿ. ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ, 12th August 2024 ಅಂತ ಇದೆ. ನೋಡಿ, ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ಮೆನ್ಷನ್ ಮಾಡಿದ್ದಾರೆ, ಟೀಚರ್ ಇಕ್ವಿಪ್ಮೆಂಟ್ ಅಂತ ಇದೆ. ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತ ಇದೆ. ಶೀಘ್ರವೇ 12,000 ಶಿಕ್ಷಕರ ನೇಮಕಾತಿ ಅಂತ ಇದೆ. ತುಂಬ ಜನ ಹೇಳ್ಬೋದು ಈ ಶೀಘ್ರ ಅನ್ನೋ ವರ್ಡನ್ನು ಕೇಳಿ 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 ನಮಗೂ ಸಾಕಾಗ್ಬಿಟ್ಟಿದೆ ಅಂತ. ಬಟ್ ನಮಗೆ ಆಪ್ಷನ್ ಇಲ್ಲ. ಏನು ಎಜುಕೇಷನ್ ಮಿನಿಸ್ಟರು ಎಲ್ಲೆಲ್ಲಿ ಹೋಗಿ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಹೇಳ್ತಾರೆ ಎಲ್ಲವನ್ನ ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ನಾವು ಹೇಳಲೇಬೇಕಾಗಿರುತ್ತೆ. ಸೊ ದಟ್ ಈಸ್ ಅವರ್ ಡ್ಯೂಟಿ. ಆ ಹಿನ್ನೆಲೆಯಲ್ಲಿ ನಾವು ಈ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ತುಂಬ ಜನ ಕೇಳ್ತಾ ಇರ್ತಾರೆ, ಏನಾಯಿತು ಸರ್ ಇಕ್ವಿಪ್ಮೆಂಟು, ಹೊಸ ರಿಕ್ವಿಪ್ಮೆಂಟ್ ಆಗ್ತಾ ಇಲ್ಲಿ ಆಗುತ್ತೆ ಅಂತ ಹೇಳ್ತಾಯಿದ್ರಲ್ಲ, ಅದ್ರ ಬಗ್ಗೆ ಸೊ ಏನು ಸಿಕ್ಕಿದೆ ಅಪ್ಡೇಟ್ಸು ಇವೆಲ್ಲ ಕೇಳ್ತಾ ಇರ್ತಾರೆ. ಹಾಗಾಗಿ ಸೊ ನಾವು ತುಂಬ ಕಡೆ ಎಲ್ಲ ಸರ್ಚ್ ಮಾಡ್ತಾ ಇರ್ತೀವಿ ಎಲ್ಲೆಲ್ಲಿ ಏನೇನು ಅಪ್ಡೇಟ್ ಆಗುತ್ತೆ ಅಂತ. ಸೊ ವಿಚಾರ ನಿರ್ವಾಗ ಬಂದ್ಬಿಡೋಣ. ಈಗ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಸರ್ಕಾರಿ ಇಲಾಖೆಯಲ್ಲಿ ಕಾದಿರತಕ್ಕಂಥ ಖಾಲಿ ಹುದ್ದೆಗಳ ಭರ್ತಿಗೆ ತೀವ್ರ ಒತ್ತಾಯಗಳು ಕೇಳಿ ಬರುತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ 12,000 ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದು ಮೊದಲನೇ ಪ್ಯಾರಾಗ್ರಾಫ್ ಇರತಕ್ಕಂಥ ಒಂದು ಮಾಹಿತಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಜುಕೇಷನ್ ಮಿನಿಸ್ಟ್ರಿ ಅವರೇ ಹೇಳಿರತಕ್ಕಂಥ ಒಂದಷ್ಟು ಹೇಳಿಕೆಗಳು. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಹಿತಿಯನ್ನು ನೀಡಿದ್ದಾರೆ. ಏನು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ 10,000 ರಿಂದ 12,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಅವರು 10,000ಗೆ ಈಗಾಗಲೇ ಸೊ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಕಳಿಸಿದ್ದೀವಿ, ಅನುಮೋದನೆಗಾಗಿ ಅಲ್ಲಿ ಕಾಯ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಸೊ ಮತ್ತೊಂದು ಕಡೆ ಹೇಳಿದರು, ಹೊಸ ನೋಟಿಫಿಕೇಷನ್ ಮಾಡಲಿಕ್ಕಿಂತ ಮುಂಚೆ ಹಳೆಯ ರಿಕ್ವಿಪ್ಮೆಂಟ್ನ ಕಾನೂನಿನ ಎಲ್ಲ ವ್ಯಾಜ್ಯಗಳು ಇತ್ಯರ್ಥ ಮಾಡಿಬಿಟ್ಟೇ ಮಾಡೋದು ಅಂತ ಹೇಳಿದರು. ಸೊ ಇದ್ರ ಬಗ್ಗೆ ಅವರೇ ಕನ್ಕ್ಲೂಷನ್ಗೆ ಬರಬೇಕು, ಒಂದು ನಿಖರವಾಗಿ ಹೇಳಬೇಕಾಗುತ್ತೆ ಏನು ಅಂತ. ನೋಡಿ, ಇದು ಯಾವಾಗ ಹೇಳಿದ್ರು ಅಂದರೆ, ಈಗ ತುಮಕೂರಲ್ಲಿ ಒಂದು KDP ಸಭೆಯಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡಿದರು. ಅಲ್ಲಿ KDP ಸಭೆಗೆ ಬಂದಾಗ ಅಲ್ಲಿ ಮಾತನಾಡಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದಾರೆ. ನೋಡಿ, ಇಲ್ಲಿದೆ, ಇಲ್ಲಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸಲಿಕ್ಕೆ ಈಗಾಗಲೇ 12,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೆದಿದ್ದು, ಮುಂದಿನ ದಿನಗಳಲ್ಲಿ 10,000 ರಿಂದ 12,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾವನೆ ಆರ್ಥಿಕ ಇಲಾಖೆ ಮುಂದಿದ್ದು, ಅನುಮತಿ ಸಿಕ್ಕ ನಂತರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. ಸೊ ಅಪ್ರೂವಲ್ ಪಾಸ್ ಆಯಿತು ಅಂದರೆ ರಿಕ್ರೂಟ್ಮೆಂಟ್ ಪ್ರಾಸೆಸ್ಸು ಅಟ್ ದ ಸೇಮ್ ಟೈಮ್ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಗೊತ್ತಿಲ್ಲ ಎಷ್ಟು ಬೇಗ ಎಲ್ಲ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಅಂತ ನಾವು ಕಾದು ನೋಡಬೇಕಾಗಿದೆ. ಸೊ ನೆಕ್ಸ್ಟು, ಆ್ಯಂಡ್ ಈ ಪ್ಯಾರಾಗ್ರಾಫಲ್ಲಿ ಇಲ್ಲಿ ಹೇಳಿದ್ದಾರೆ, ತಕ್ಷಣಕ್ಕೆ ಸಮಸ್ಯೆ ಪರಿಹರಿಸಲು ಈ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ 50,000 ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗಿದೆ. ಆರಂಭದಲ್ಲಿ ಅಂದರೆ ಮೇ ಬಿ ನನ್ನ ಪ್ರಕಾರವಾಗಿ, ಏಕೆಂದರೆ ನಾನೇ ಸಾಕಷ್ಟು ಗೆಸ್ಟ್ ಟೀಚರ್ಸ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಹಾಕಿದ್ದೀನಿ. ಸೊ ಲಾಸ್ಟ್ ಇಯರು June 1st ಅಪ್ರೂವಲ್ ಪಾಸ್ ಆಗಿತ್ತು. ಈ ವರ್ಷ ಸ್ವಲ್ಪ ಐ ಥಿಂಕ್ ಒಂದು ವಾರ ಮತ್ತು 10 to 15 ಡೇಸ್ ಎಲ್ಲ ಸ್ವಲ್ಪ ಲೇಟ್ ಆಗಿದೆ. ಅಂದರೆ ಅವ್ರು ಅದನ್ನೇ ಹೇಳೋದು, ಈಗ ಸಡನ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಲಿಕ್ಕೆ ಅವ್ರಿಗಿರ್ತಕ್ಕಂಥ ಒಂದೇ ಒಂದು ಅಸ್ತ್ರ ಏನಪ್ಪ ಅಂದರೆ ಗೆಸ್ಟ್ ಟೀಚರ್ಸು. ಅವರನ್ನು ಪ್ರಮೋಷನ್ಲಿ ಯಾರಾದರೂ ಬರಲಿಕ್ಕಿಂತ ಮುಂಚೆ ಅಥವಾ ರಿಕ್ವಿಪ್ಮೆಂಟ್ ಕಾಡ್ರಲ್ಲಿ ಬರಲಿಕ್ಕಿಂತ ಮುಂಚೆ, ಅಂದರೆ ಯಾವುದು ಫಸ್ಟು ಅಲ್ಲಿವರೆಗೆ ಅವ್ರನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ ಎಲ್ಲ ಕಡೆ ಇಲ್ಲೇ ಲ್ಯಾಕ್ ಇರುತ್ತೆ ಅಲ್ಲಿ ಅವ್ರನ್ನ ರಿಕ್ವಿಪ್ಮೆಂಟ್ ಮಾಡ್ತಾರೆ ತಾತ್ಕಾಲಿಕ ಅವಧಿಗೆ. ಅದೆಲ್ಲ ನಿಮಗೆ ಮಾಹಿತಿ ಗೊತ್ತೇ ಇದೆ. ಸೊ ಅನುದಾನಿತ ಶಾಲೆಗಳಲ್ಲಿ 2016 ರಿಂದ 2020 ಕಾಲಿರತಕ್ಕಂಥ ಶಿಕ್ಷಕರ ಭರ್ತಿಗೆ ಆದೇಶ ನೀಡಲಾಗಿದ್ದು, ಇದು ಐ ಥಿಂಕ್ ಎಡಿಟ್ ಸ್ಕೂಲ್ ರಿಕ್ವಿಪ್ಮೆಂಟ್ ಬರುತ್ತೆ, ಅದ್ರ ಬಗ್ಗೆ ಹೇಳಿದ್ದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನುಳಿದ ಹುದ್ದೆಗಳ ಭರ್ತಿಗೆ ಅವಕಾಶ ಮಾಡಿಕೊಡಲಾಗೋದು ಅಂತ ತಿಳಿಸಿದ್ದಾರೆ. ತುಂಬ ಜನ ಕೇಳ್ತಾ ಇದ್ರು ಎಡೆಡ್ ಸ್ಕೂಲ್ಸಲ್ಲೂ ಕಾಲಿಫರ್ ಮಾಡಿದ್ರೆ ಎಕ್ಸಾಮ್ ಇರುತ್ತೆ ಅಂತ. ನಿಮಗೆ ನೋಟಿಫಿಕೇಷನ್ ಬಂದಾಗಲೇ ಅದ್ರ ಮಾಹಿತಿ ಗೊತ್ತಾಗುತ್ತೆ, ಯಾಕೆಂದರೆ ಅದನ್ನು ಬ್ಲೈಂಡಾಗಿ ಏನು ಹೇಳಲಿಕ್ಕಾಗಲ್ಲ. ಸೊ ನೆಕ್ಸ್ಟು, ಇನ್ನು ಉಳಿದಂತೆ ಇನ್ನೂ ಹಲವಾರು ವಿಷಯಗಳಿದೆ ಅವ್ರು ಹೇಳಿರುವಂಥದ್ದಲ್ಲಿ. ಪ್ರಸಕ್ತ ಸಾಲಲ್ಲಿ ಅಂದರೆ 2024 ಸಾಲಲ್ಲಿ 2,000 ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ತೆರೆಯಲಾಗಿದ್ದು, 1,008 ಅಂಗನವಾಡಿಗಳಲ್ಲಿ LKG UKG ಆರಂಭಿಸಲಾಗಿದೆ. ಅಂದರೆ ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ, ಅಂದರೆ ಅಂಗನವಾಡಿ ವ್ಯಾಪ್ತಿಯಲ್ಲೇ LKG UKGಯನ್ನು ಆರಂಭ ಮಾಡಿಬಿಟ್ರೆ ಇಮಿಡಿಯೇಟು, ಸೊ ಅಲ್ಲಿ ಓದನ್ನು ಮುಗಿಸ್ದಂಥ ವಿದ್ಯಾರ್ಥಿಗಳು 1ನೇ ಕ್ಲಾಸ್ಗೆ ಸರ್ಕಾರಿ ಶಾಲೆಗಳಿಗೆ ಬರ್ಬೋದು. ಅವಾಗ ಸ್ಟ್ರೆಂತ್ ಕಡಿಮೆ ಅಂತಕ್ಕಂಥ ಮಾನದಂಡವನ್ನು ಐ ಥಿಂಕ್ ನಾವು ಅಲ್ಲಿ ಹೇರಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಅಂದರೆ ಈ ಮಕ್ಕಳ ಸಂಖ್ಯೆ ಕಡಿಮೆ ಆಗಬಾರ್ದು, ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗಬೇಕು ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಗುಡ್ ಡಿಸಿಷನ್ನು. ಬಟ್ ಕಾಲಕಾಲಕ್ಕೆ ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರುತ್ತೆ ನಮ್ಮ ಸ್ಟೇಟಲ್ಲಂತೂ. ಕೇವಲ 28 ದಿನಗಳಲ್ಲಿ 32,000 ಮಕ್ಕಳು ದಾಖಲಾಗುವ ಮೂಲಕ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಮುಂದಿನ ವರ್ಷಗಳಲ್ಲಿ ಇನ್ನೂ 500 KPA ಶಾಲೆಗಳನ್ನು ತೆರೆಯಲಾಗುವುದು. 4 ವರ್ಷಗಳಲ್ಲಿ ಹಂತ ಹಂತವಾಗಿ ಇಂತಹ 3,000 ಶಾಲೆ ತೆರೆಯಲು ಉದ್ದೇಶಿಸಲಾಗಿದೆ. ಇದರಿಂದ 45 ಲಕ್ಷ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಸಾಧ್ಯವಾಗಲಿದೆ ಅಂತ ಹೇಳಿದ್ದಾರೆ. ಈ ಅಂಗನವಾಡಿ LKG UKGಗೂ
ಸೊ ಟೀಚರ್ಸ್ ತಗೊಳ್ಬೇಕು ಅಂದರೆ ಇವಾಗೇನು ಗೆಸ್ಟ್ ಟೀಚರ್ಸ್ ತಗೊಳ್ಳೋಕ್ಕೆ ಮಾನದಂಡ ಇತ್ತು, ಸೊ ಅದನ್ನೇ ನಾವು ತಗೊಳ್ತೀವಿ ಅಂತ ಅವ್ರು ಒಂದು ವೀಡಿಯೋದಲ್ಲಿ ಹೇಳಿದರು. ಈಗಾಗಲೇ ಅದನ್ನು ನನ್ನ ಚಾನಲ್ ಮುಖಾಂತರವಾಗಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ 2-3 ವೀಡಿಯೋದಲ್ಲಿ. ಇನ್ನು ನೆಕ್ಸ್ಟು ನೋಡಿ, ಇಲ್ಲಿ ಹೇಳಿದ್ದಾರೆ ಈ ನೀಟ್ ಮತ್ತು ಸಿ ಇ ಟಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ನೋಡಿ ಏನು ಹೇಳಿದ್ದಾರೆ ಇಲ್ಲಿ. ಇದಕ್ಕೂ ಮುನ್ನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂಥ ಸಚಿವರು, ಮುಂದಿನ ವರ್ಷದಿಂದ 50,000 ಮಕ್ಕಳಿಗೆ ಸಿ ಇ ಟಿ ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಈ ವರ್ಷ 25,000 ಜನ ಮಕ್ಕಳು ತರಬೇತಿಗೆ ಆಯ್ಕೆಯಾಗಿದ್ದಾರೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಇಲ್ಲಿ ಸೊ ಟೀಚರ್ಸ್ ಡಿಮಾಂಡ್ ಬಗ್ಗೆಯೂ ನಾವು ಸಿ ಎಂ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ ನಾನು ಇಲ್ಲಿಗ. ಶಿಕ್ಷಕರ ಪ್ರತಿಭಟನೆ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಏನಂತ, ಶಿಕ್ಷಕರಿಂದ ಕೆಲ ಬೇಡಿಕೆ ಇವೆ. 4-5 ದಿನಗಳ ಹಿಂದೆ ನಾವು ಸಭೆಯನ್ನು ಕರೆದಿದ್ದೀವಿ, ನಾವು ಪ್ರತಿಭಟನೆಯನ್ನು ಕರೆದುಬಿಟ್ಟಿದ್ದೀವಿ, ಹೀಗಾಗಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಸರ್ಕಾರಿ ನೌಕರರು. ನಾನು ಸೊ ಹೋಗಿ ಮನವಿಯನ್ನು ಪಡ್ಕೊಂಡು ಅದಾದ ನಂತರದಲ್ಲಿ ಏನು ಮಾಡಬೇಕು ಅಂತ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ನನ್ನ ಅವಧಿಯಲ್ಲಿ ಆಗಿರತಕ್ಕಂಥ ಸಮಸ್ಯೆ ಇಲ್ಲ, 2017 ಆಗಿರತಕ್ಕಂಥ ವಿಚಾರ ಇದು. ಆಗಲೇ ಇವರು ಸ್ವಲ್ಪ ಒತ್ತಡ ಹಾಕಬೇಕಿತ್ತು ಅಂದರೆ ಬೇರೆ ಗೌರ್ಮೆಂಟ್ ಇದ್ದಾಗ. ಸೊ ಇಲ್ಲಿಯವರೆಗೂ ಅದು ಹೇಳ್ಕೊಂಡು ಬಂದಿದೆ, ಅದು ನನ್ನ ಮಟ್ಟದಲ್ಲಿ ಅನ್ನೋಕ್ಕಿಂತ ಸೊ ಮುಖ್ಯಮಂತ್ರಿ ಮಟ್ಟದಲ್ಲಿ ನಿರ್ಧಾರ ಆಗ್ತಕ್ಕಂಥ ವಿಚಾರ ಅಂತ ಇನ್ನೂ 10 ಹಲವಾರು ವಿಷಯಗಳು ಇದಕ್ಕೆ ಸಂಬಂಧಪಟ್ಟಾಗಿ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಸೊ ಡೀಟೇಲಿಗೆ ಹೋಗಲ್ಲ. ಸೊ ನಮಗೆ ಮೇಯ್ನ್ಲಿ ಬೇಕಾಗಿರೋದು ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ, ಅವ್ರು ಏನು ಹೇಳ್ತಾರೆ, ಯಾವಾಗ ಪ್ರಕ್ರಿಯೆ ಆರಂಭ ಮಾಡ್ಬೋದು ಅಂತ ಇವೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರನೇ ನಮ್ಮ ಸೊ ಹುಡುಕಾಟ ಇರುತ್ತೆ, ಎಲ್ಲೆಲ್ಲಿ ಹೋಗಿ ಏನೇನು ಹೇಳ್ತಾರೆ ಅಂತ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನ ಇದ್ದೇ ಇರುತ್ತೆ. ಸೊ ಇದು ಫ್ರೆಶ್ ಅಪ್ಡೇಟ್ ಆದ್ದರಿಂದ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಸೊ ಬಹುತೇಕ ಇದೇ ವಿಚಾರ ನಾಳಿನ ಪತ್ರಿಕೆಯಲ್ಲಿ ಬರ್ಬೋದು. ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಸೊ ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಾಗಿ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ಅದನ್ನು ಕೂಡ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನಗಳು ಸೊ ಸದಾ ನಮ್ಮ ಕಡೆಯಿಂದ ಅದಾಗೇ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.